ಏರ್ಪೋರ್ಟ್ಗೆ ಹೋದ್ರೆ ಇಲ್ಲಿ ನೋಡಿ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ 527. ಸೊ ಬಟ್ ನಾನು ಬುಕ್ ಮಾಡಿರೋ ಡೇಟ್ 18th, ಬಟ್ ಡಿಲಿವರಿ ಡೇಟ್ ಬಂದು ಇಶ್ಯೂಸ್ ಆಗಿಲ್ಲ. ನೋಡ್ಬೋದು ಗಾಡಿ ಹೆಂಗಿದೆಯೋ ಹಂಗೆ ಇದೆ, ಯಾವ ಪಾರ್ಟು ಎಲ್ಲೂ ಉದುರಾಗಿಲ್ಲ ಸದ್ಯಕ್ಕೆ. ಸೊ ನಂಬರ್ ಪ್ಲೇಟ್ದೊಂದು ಮೇಯ್ನ್ ಪ್ರಾಬ್ಲಮ್. ಸೊ ರೇಂಜು ಆರಾಮಾಗಿ 90 to 100 ಬರ್ತಾ ಇದೆ. ಸ್ವಲ್ಪ ಫಸ್ಟ್ ಫ್ಯೂ ಕಿಲೋಮೀಟರ್ಸ್ ಸ್ವಲ್ಪ ಕಮ್ಮಿ ಇತ್ತು, ಮೇ ಬಿ ಬ್ಯಾಟ್ರಿ ಸೆಟ್ ಆಗೋಕ್ಕೆ ಅದಕ್ಕೆ ಇದಕ್ಕೇನೋ ಇರ್ಬೋದು. ಮೇಜರ್ ಏನು ಬ್ರೇಕ್ ಡೌನ್ ಇಲ್ದಲೇ 500 ಕಂಪ್ಲೀಟ್ ಆಗಿದೆ, ಇದೇ ಖುಷಿ ನಮಗೆ. ಎಂಡ್ ಐ ಥಿಂಕ್ ದೇ ವಿಲ್ ಎಂಡ್ ದಿ ಫೇಮ್ ಟು ಸಬ್ಸಿಡಿ, ಮೇ ಬಿ ಪ್ರೈಸಸ್ ಜಾಸ್ತಿ ಆಗ್ಬೋದು. ಸೊ ಯಾರಾದರೂ ತೊಗೊಳಂಗಿದ್ರೆ ದಿಸ್ ಈಸ್ ಗುಡ್ ಟೈಮ್ ಇಫ್ ಯು ಆರ್ ಟೇಕಿಂಗ್ ಓಲಾ ಮಾ ತೊಗೊಳಂಗಿದ್ರೆ. ಇಲ್ಲಾಂದರೆ ಬೇರೆದು ಇದೆ ಆಪ್ಷನ್ಸ್, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ತೊಗೊಬೋದು, ಓಡಿಸ್ಬೋದು, ಮಜಾ ಮಾಡಿ. ಹಲೋ, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಇವತ್ತು ನಮ್ಮ ಓಲಾ ಇಲ್ಲ ಸಿಟಿ ರೌಂಡ್ ಹೊಡಿತಾ ಇದ್ದೀನಿ. ಸೊ ಇಟ್ಸ್ ಬೀನ್ ಆಲ್ಮೋಸ್ಟ್ 2 weeks ಬೈ ತೊಗೊಂಡು ಎಕ್ಸಾಕ್ಟಾಗಿ. ಸೊ ನಮ್ಮ ಓಲಾ ನಂದು ಬಂದು 500 kilometers ಆಗೋಗಿದೆ. ಏನಿದ್ರು ಟೋಟಲ್ 500 kilometers ಹೊಡಿಸಿದ್ದೀನಿ. ಸೊ ನೋಡ್ಬೋದು. ಓ ಇದು ಬೇರೆ, ಇಲ್ಲಿ ತೋರಿಸಲ್ಲಪ್ಪ. ಸೆಟ್ಟಿಂಗ್ಸ್ಗೆ ಹೋಗಿ ಇಲ್ಲಿ ಎಬೋಟ್ ಸ್ಕೂಟರ್ ಅಂತ ಇದೆ, ಎಬೋಟ್ಗೆ ಹೋದರೆ ಇಲ್ಲಿ ನೋಡಿ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ 527. ಸೊ ಬಟ್ ನಾನು ಬುಕ್ ಮಾಡಿರೋ ಡೇಟ್ 18th, ಬಟ್ ಡಿಲಿವರಿ ಡೇಟ್ ಬಂದು 10th or 11th, ಐ ಡೋಂಟ್ ನೋ, ಪರ್ಚೇಸ್ಡ್ ಆನ್ ಅಂತ ಇದೆ. ಸೊ ಡಿಲಿವರಿ ವಾಸ್ 10th or 11th. ಸೊ ಆಲ್ಮೋಸ್ಟ್ 2 weeks ಆಗಿದೆ, 527 kilometers ಓಡಿಸಿರೋದು. ಸೊ 500 kilometers ಓಡಿಸಿರೋದಕ್ಕೆ ಒಂದು ಅಪ್ಡೇಟ್ ಕೊಡೋಣ, ಏನೋ ಇಶ್ಯೂಸ್ ಇದೆಯಾ ಏನಿದೆ ಒಂದು ಸಲ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು ಇಲ್ಲಿ ಮೈ ಟ್ರಿಪ್, ಓಕೆ, ಇದನ್ನು ಚೇಂಜ್ ಮಾಡ್ಬೋದು. ಸೊ ದಿಸ್ ವಾಸ್ ಸಮಥಿಂಗ್ ನ್ಯೂ. ದಿಸ್ ಟ್ರಿಪ್ ಎಲ್ಲಿದೆ? ಓ, ಮನಿ ಸೇವ್ಡ್ ಅಂತ 1220 1233. ಸೊ ಇಫ್ ಯು ಯೂಸ್ ಪೆಟ್ರೋಲ್ ವೆಹಿಕಲ್ ಇಷ್ಟು 500 kilometers ಆಲ್ಮೋಸ್ಟ್ 1200 ಅಂತಪ್ಪ. ಓಕೆ, ಆಲ್ ಟೈಮ್. ಸೊ ಇಲ್ಲಿ ನೋಡಿ 527 kilometers ಆಲ್ ಟೈಮು. ಸೊ ಇದು ಅಪ್ಡೇಟು ಸದ್ಯ ಬೈಕ್ಸ್ ಕಂಡೀಷನ್ನು. ಸೊ ದ ಒನ್ ಇಶ್ಯೂ ವಾಸ್ ದಿಸ್ ಒನ್, ಇದೊಂದು ಬಿದೋಗಿತ್ತು. ಸೊ ದಿಸ್ ವಾಸ್ ದ ಓನ್ಲಿ ಬ್ರೇಕ್ ಡೌನ್. ದಿಸ್ ಗಾರ್ಡ್ ಬೆಲ್ಟ್ ಡ್ರೈವ್ ಗಾರ್ಡ್ ಇದೊಂದು ಬಿದೋಗಿತ್ತು. ಸೊ ಇದೊಂದು ರೀಪ್ಲೇಸ್ ಮಾಡಿದ್ರು. ಜಸ್ಟ್ ಪಾಯಿಂಟ್ಸ್ ಇದೆ, ಬೋಲ್ಟ್ ಪಾಯಿಂಟ್ಸ್ ಮೌಂಟ್ಸು, ಅದು ಹಾಕ್ಬಿಟ್ಟು ಸ್ಕ್ರೂ ಹಾಕಿದರೆ. ಸೊ ಅದಾಯಿತು. ಅದು ಬಿಟ್ಟರೆ ಗಾಡಿಗೆ ಬೇರೆ ಏನು ಇಶ್ಯೂಸ್ ಆಗಿಲ್ಲ. ನೋಡ್ಬೋದು ಗಾಡಿ ಹೆಂಗಿದೆಯೋ ಹಂಗೆ ಇದೆ, ಯಾವ ಪಾರ್ಟು ಎಲ್ಲೂ ಉದುರಾಗಿಲ್ಲ ಸದ್ಯಕ್ಕೆ. ಸೊ ನಂಬರ್ ಪ್ಲೇಟ್ದೊಂದು ಮೇಯ್ನ್ ಪ್ರಾಬ್ಲಮ್. ಸೊ ಇವ್ರದ್ದು ಮೋಸ್ಟ್ ನೋಡ್ಬೋದು ನೀವು, ಓಲಾಲ್ಲಿ ಯಾವುದೇ ನಂಬರ್ ಪ್ಲೇಟ್ಲು ಎಲ್ಲ ಬೆಂಡ್ ಆಗೋಗಿರುತ್ತೆ. ಸೊ ಫಸ್ಟು ತೊಗೊಂಡಾಗ ಈ ಥರ ನಂಬರ್ ಪ್ಲೇಟ್ ಫ್ರೇಮ್ ಹಾಕ್ಸ್ಕೊಬೇಕು. ಆವಾಗ ನೋಡಿ ರಿಜಿಡ್ ಆಗಿದೆ, ಏನು ಬೆಂಡ್ ಆಗಲ್ಲ. ಹಾಕಿಸ್ಕೊಂಡಿಲ್ಲ ಅಂದರೆ ವಿತಿನ್ 2 ಡೇಸಲ್ಲೇ ನಂಬರ್ ಪ್ಲೇಟ್ ಬೆಂಡ್ ಆಗೋಗುತ್ತೆ. ದಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್. ಇಟ್ಸ್ ನಾಟ್ ಇನ್ ಓಲಾ, ಎಲ್ಲ ಕಾರ್ಸು ಈ HSRP ನಂಬರ್ ಪ್ಲೇಟು ಸಖತ್ತು ತಿನ್ನು. ಒಳ್ಳೆ ಯಾವುದೋ ಮೆಟಲ್ ಶೀಟಲ್ಲಿ ಮಾಡ್ದಂಗಿದೆ. ಸೊ ಹಿಂಗೆ ಮುಟ್ಟಿದ್ರೇ ಬೆಂಡ್ ಆಗೋಗುತ್ತೆ. ಓ ಶಿಟ್. ಸೊ ಅದಕ್ಕೆ, ಸೊ ಈಗ ನಂಬರ್ ಪ್ಲೇಟ್ಗೆ ಫಸ್ಟು ನೀವು ತೊಗೊಂಡ್ರೆ ನಂಬರ್ ಪ್ಲೇಟ್ ಗಾರ್ಡ್ ಒಂದು ಹಾಕ್ಸ್ಕೊಂಬಿಡಿ, ನಂಬರ್ ಪ್ಲೇಟ್ ಹೋಲ್ಡರ್ ಗಾರ್ಡ್. ವಿ ಬಿಫೋರ್ ಅದು ರಿವೀಟ್ಸ್ ಹಾಕ್ತಾರಲ್ಲ, ಅದು ಹಾಕೋಂಗೆ ಮುಂಚೆನೇ ಆರಲ್ಸ್ ಈಗ ಹೊಸದು ಬಂದಿದೆ, ಇರೋ ನಂಬರ್ ಪ್ಲೇಟ್ಗೇನೆ ಅದ್ರ ಮೇಲೂ ಫ್ರೇಮ್ ಹಾಕ್ತಾರೆ, ಅದನ್ನು ಹಾಕ್ಸ್ಕೊಬೋದು. ಅದು ಬಿಟ್ಟು ಇನ್ನೊಂದು ಅಕ್ಸೆಸರಿ ಇರೋದು ಈ ಸ್ಕ್ರೀನ್ ಗಾರ್ಡ್. ಸೊ ಇದು ಎರಡೇ ಅಕ್ಸೆಸರಿ ನನ್ನ ಓಲಲ್ಲಿ ಹಾಕ್ಸಿರೋದು, ಅದು ಬಿಟ್ಟು ಬೇರೆ ಏನೂ ಹಾಕ್ಸಿಲ್ಲ. ಗಾರ್ಡ್ಸ್ ಎಲ್ಲ ಇತ್ತು, ಅದೆಲ್ಲ ಏನಕ್ಕೆ ಅಂತ ಏನೂ ಹಾಕ್ಸಿಲ್ಲ. ಸೊ ದಟ್ ಈಸ್ ದಿ ಅಪ್ಡೇಟ್, ಮೇಜರ್ ಅಪ್ಡೇಟ್, 500 kilometers ಅಪ್ಡೇಟು. ಸೊ ಆರಾಮಾಗಿ ಬೈಕ್ ಇವಾಗ ಸ್ವಲ್ಪ 100 ಅಷ್ಟು ಬರುತ್ತೆ, 90-100 ಎಲ್ಲ ಬರ್ತಾಯಿದೆ. ಸ್ವಲ್ಪ ಮೈಲೇಜ್ ಅಲ್ಲ ರೇಂಜ್. ಸೊ ಪೆಟ್ರೋಲ್ ಗಾಡಿ ಓಡಿಸಿ ಮೈಲೇಜ್ ಅಂತ ಇದ್ದೀನಿ. ಸೊ ರೇಂಜು ಆರಾಮಾಗಿ 90 to 100 ಬರ್ತಾಯಿದೆ. ಸ್ವಲ್ಪ ಫಸ್ಟ್ ಫ್ಯೂ ಕಿಲೋಮೀಟರ್ಸ್ ಸ್ವಲ್ಪ ಕಮ್ಮಿ ಇತ್ತು, ಮೇ ಬಿ ಬ್ಯಾಟ್ರಿ ಸೆಟ್ ಆಗೋಕ್ಕೆ ಅದಕ್ಕೆ ಇದಕ್ಕೇನೋ ಇರ್ಬೋದು. ಸೊ ಬಟ್ ಆರಾಮಾಗಿ 90 to 100 ಬರ್ತಾಯಿದೆ. ಸೊ ಎವ್ರಿ ಟೈಮ್
ರೀಸೆಟ್ ಮಾಡಿ ಚೆಕ್ ಮಾಡ್ತಾ ಇದ್ದೇನೆ. 100 ಕಿಲೋಮೀಟರ್ಸ್ಗೆ ಆಲ್ಮೋಸ್ಟ್ 20% ಬ್ಯಾಟ್ರಿವರೆಗೂ ಓಡಿಸ್ಬಿಟ್ಟು ಅವಾಗ ರೀಚಾರ್ಜ್ ಮಾಡ್ತಾ ಇದ್ದೀನಿ ಫುಲ್. ಸೊ ಈಗ ನೀವು ಹೊಸದಾಗಿ ಓಲಾ ತೊಗೊಂಡಿದ್ರೆ ಚಾರ್ಜ್ ಸೈಕಲ್ ನೀಟಾಗಿ ಕಂಪ್ಲೀಟ್ ಮಾಡಬೇಕು. ಅಟ್ಲೀಸ್ಟ್ 30%ವರೆಗೂ ಡ್ರೈನ್ ಮಾಡಿ, 30% ಬಂದಿದ ತಕ್ಷಣ ಫುಲ್ 100% ಚಾರ್ಜ್ ಮಾಡಿ. ಸೊ ರಿಪೀಟ್ ದಟ್ ಫಾರ್ ಅಟ್ಲೀಸ್ಟ್ 4 to 5 times ಆರ್ 10 times. ಸೊ ಮೇ ಬಿ ಅರೌಂಡ್ 600-700 kilometers ಬರುತ್ತೆ ಅಷ್ಟೊತ್ತಿಗೆ. ಸೊ ಅದು ಮಾಡಿದ್ರೆ ನಿಮ್ಮ ಬ್ಯಾಟ್ರಿ ಹೆಲ್ತ್ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ವಾಟ್ ದೇ ರೆಕಮೆಂಡಿಡ್, ಬೈಕ್ ತೊಗೊಂಡಿದ ತಕ್ಷಣ ಫಾಸ್ಟ್ ಚಾರ್ಜಲ್ಲಿ ಚಾರ್ಜ್ ಮಾಡಬೇಡಿ ಅಂತ ಅವ್ರು ಹೇಳಿದ್ದಾರೆ. ದಟ್ ಈಸ್ ರೆಕಮೆಂಡೇಶನ್, ನಾಟ್ ಮಾಡಲೇಬೇಡಿ ಅಂತ ಅವ್ರೇನು ಹೇಳಿಲ್ಲ. ಫಾಸ್ಟ್ ಚಾರ್ಜಿಂಗ್ ಮಾಡಬೇಡಿ ಫಾರ್ ಬೆಟರ್ ಬ್ಯಾಟ್ರಿ ಹೆಲ್ತ್ ಅಂತ ಅವ್ರು ಹೇಳಿದ್ದಾರೆ. ಫಸ್ಟ್ 1000 kilometers ನಾನು ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡಿದೆ. ಬಟ್ ಒನ್ ಟೈಮ್ ಐ ಹ್ಯಾಡ್ ಟು ಡೂ ಬಿಕಾಸ್ ಐ ವಾಸ್ ಗೋಯಿಂಗ್ ಸಮ್ವೇರ್. ಸೊ ಇಮಿಡಿಯೇಟಾಗಿ ಚಾರ್ಜ್ ಬೇಕಿತ್ತು. ಸೊ ಫಾಸ್ಟ್ ಚಾರ್ಜಿಂಗ್ ಅಲ್ಲಲ್ಲಿ ಒಂದು 10-15 minutes ಚಾರ್ಜ್ ಮಾಡಿದೆ. 10-15 minutes ಆಲ್ಮೋಸ್ಟ್ 25% ಬಂತು 10-15 minutes. ಸೊ ಅಲ್ಲವಾಗಿಂದ ಆರಾಮಾಗಿ ತೊಗೊಂಡು ಹೋಗ್ಬೋದಿತ್ತು. ಸೊ ಓನ್ಲಿ ಒನ್ಸ್ ಇದುವರೆಗೂ ಚಾರ್ಜ್ ಮಾಡಿದ್ದು, ಅದು 400 ಆದಮೇಲೆ. ಸೊ ಏನು ಎಫೆಕ್ಟ್ ಇರಲಿಲ್ಲ, ಗಾಡಿ ಏನು ಹೀಟ್ ಆಗಿಲ್ಲ, ಟೆಂಪ್ರೇಚರು ಹೀಟ್ ಆಗಿಲ್ಲ, ಮೋಟರು ಹೀಟ್ ಆಗಿಲ್ಲ, ಎವ್ರಿಥಿಂಗ್ ವಾಸ್ ನಾರ್ಮಲ್. ಸದ್ಯಕ್ಕೆ ಅದು ಅಪ್ಡೇಟು. ಅದು ಬಿಟ್ಟರೆ ಇನ್ನೇನು ಇಲ್ಲ, ಗಾಡಿದೇನು ಮೈಂಟೆನೆನ್ಸ್ ಏನೂ ಇಲ್ಲ. ಸಸ್ಪೆನ್ಷನ್ ಎಲ್ಲ ನೀಟಾಗೆ ವರ್ಕ್ ಆಗ್ತಾ ಇದೆ, ಫ್ರಂಟು ಬ್ಯಾಕು. ರೇರ್ ಸ್ವಲ್ಪ ಸಾಫ್ಟ್ ಜಾಸ್ತಿ, ಸ್ವಲ್ಪ ಲಾಂಗ್ ಎಲ್ಲಾದರೂ ದೂರ ಹೋದಾಗ ಒಂದೊಂದು ಸಲ ಬ್ಯಾಕ್ ಪೇನ್ ಥರ ಬರುತ್ತೆ. ರೇರ್ ಇಸ್ ಸಖತ್ ಸಾಫ್ಟು, ಫ್ರಂಟ್ ಇಸ್ ಸ್ವಲ್ಪ ಹಾರ್ಡ್. ಏನು ಸೌಂಡ್ಕಿಂತ ಏನು ಬರ್ತಾ ಇಲ್ಲ ಸದ್ಯಕ್ಕೆ. ಸೊ 500 kilometers ವಿತೌಟ್ ಗೋಯಿಂಗ್ ಟು ಓಲಾ ಸರ್ವೀಸು, ಅಥವಾ ಓಲಾ ಸರ್ವಿಸ್ಗೆ ಒಂದು ಸಲ ಹೋಗಿದೆ, ಅದು ದಟ್ ಈಸ್ ಮೈನರ್ ಇಶ್ಯೂ. ಬೆಲ್ಟ್ ಗಾರ್ಡ್ ಬಿದ್ದಿದ್ದು, ಮೇಜರ್ ಏನು ಬ್ರೇಕ್ ಡೌನ್ ಇಲ್ದಲೇ 500 ಕಂಪ್ಲೀಟ್ ಆಗಿದೆ. ಇದೇ ಖುಷಿ ನಮಗೆ, ಯಾಕಂದರೆ ಎಲ್ಲರೂ ಹೇಳ್ತಿದ್ರು ಓ ಅದು ಸರ್ವೀಸು, ಇದು ಹೋಗಿದೆ, ಅದು ಹೋಗಿದೆ, ಗಾಡಿ 1 ತಿಂಗಳಾಯಿತು, 2 ದಿವಸಕ್ಕೆ ಕೆಟ್ಟೋಯ್ತು, ಅದು ಇದು ಇದು ಅದು ಅಂತ. ಅಪ್ಪ ನಾನು ನೋಡ್ಬಿಟ್ಟು ಫುಲ್ ಭಯ ಪಟ್ಕೊಂಡಿದ್ದೆ, ಓ ನಮ್ಮ ಗಾಡಿನೂ ಅಷ್ಟೇ ಈಗ, ಹಿಂಗೆ ಹೇಳ್ತಿದ್ರೆ ನಮ್ಮ ಗಾಡಿನೂ ಹೋಗಿ ಅಂತ. ಬಟ್ ನಥಿಂಗ್ ಹ್ಯಾಪೆಂಡ್, ಲೆಟ್ ಸಿ. ಇನ್ನು ಇನ್ನೊಂದು 2000 kilometers ನೆಕ್ಸ್ಟ್ ಇನ್ನೊಂದು ರಿವ್ಯೂ ಮಾಡೋಣ. ಅಷ್ಟೊತ್ತಿಗೆ ಏನಾದರೂ ಮೇಜರ್ ಇಶ್ಯೂಸ್ ಇರುತ್ತಾ ಅಥವಾ ಏನೋ ಪ್ರಾಬ್ಲಮ್ಸು, ಬ್ಯಾಟ್ರಿ ಡಿಗ್ರೇಡು ಅದೆಲ್ಲ ಗೊತ್ತಾಗುತ್ತೆ. ಬಟ್ ಅಷ್ಟು ಬೇಗ ಆಗೋದು ಚಾನ್ಸಸ್ ಇಲ್ಲ. ಬಟ್ ಸ್ಟಿಲ್ ಲೆಟ್ ಸಿ ವಾಟ್ ವಿಲ್ ಹ್ಯಾಪನ್. ಸೊ ದಿಸ್ ಈಸ್ ದಿ ಅಪ್ಡೇಟ್ಸ್. ಐ ಥಿಂಕ್ ಇನ್ನೊಂದು ದಿಸ್ ಮಂತ್ ಈಸ್ ದ ಎಂಡ್. ಐ ಥಿಂಕ್ ದೇ ವಿಲ್ ಎಂಡ್ ದಿ ಫೇಮ್ 2 subsidy. ಮೇ ಬಿ ಪ್ರೈಸಸ್ ಜಾಸ್ತಿ ಆಗ್ಬೋದು. ಸೊ ಯಾರಾದರೂ ತೊಗೊಳಂಗಿದ್ರೆ ದಿಸ್ ಈಸ್ ಗುಡ್ ಟೈಮ್. ಇಫ್ ಯು ಆರ್ ಟೇಕಿಂಗ್ ಓಲಾ ಮಾತಾಡೋಂಗಿದ್ರೆ, ಇಲ್ಲಾಂದರೆ ಬೇರೆದು ಇದೆ ಆಪ್ಷನ್ಸ್, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ತಗೊಂಬೋದು, ಓಡಿಸ್ಬೋದು, ಮಜಾ ಮಾಡಿ. ಸೊ ಬೈಕ್ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಐ ಥಿಂಕ್ ಇಟ್ಸ್ ಲೈಕ್ ಪೆಟ್ರೋಲ್. ಇಫ್ ಯು ಕಂಪೇರ್ ಇಟ್ಸ್ ಚೀಪರ್ ಟು ಮೇಂಟೈನ್, ವೆರಿ ವೆರಿ ಚೀಪರ್. ಹೆಂಗಿದ್ರು ನಮ್ಮ ಕರ್ನಾಟಕದಲ್ಲಿ ಎಲೆಕ್ಟ್ರಿಸಿಟಿ ಫ್ರೀ ಅಲ್ಲ. ಸೊ ಫ್ರೀ ಚಾರ್ಜು, ಆರಾಮಾಗಿ ಗೆಲ್ಲಬೇಕು, ಓಡಾಡ್ಬೋದು. ಈವನ್ ಫಾಸ್ಟ್ ಚಾರ್ಜಿಂಗು ಫ್ರೀ ಓಲಾಲಿ. ಏ ಥರಲ್ಲಿ ಫಾಸ್ಟ್ ಚಾರ್ಜಿಂಗ್ ಚಾರ್ಜ್ ಮಾಡ್ತಾರೆ, ಬಟ್ ಅದರ್ ಬ್ರ್ಯಾಂಡ್ಸ್ ಆಲ್ಸೋ ಫಾಸ್ಟ್ ಚಾರ್ಜಿಂಗ್ ಚಾರ್ಜ್ ಮಾಡ್ತಾರೆ. ಓಲಾಲ್ ಮಾತ್ರ ಫಾಸ್ಟ್ ಚಾರ್ಜಿಂಗ್ ಈಸ್ ಆಲ್ಸೋ ಫ್ರೀ ಆ್ಯಂಡ್ ಆರ ಬೇಗನೂ ಚಾರ್ಜ್ ಆಗುತ್ತೆ. ಸೊ ಮೇ ಬಿ ಒನ್ ಅದರ್ 100-200 kilometers ಆದಮೇಲೆ ನಾನು ಫುಲ್ ಫಾಸ್ಟ್ ಚಾರ್ಜಿಂಗ್ ಒಂದು ಸಲ ವೀಡಿಯೋ ಮಾಡ್ತೀನಿ, ಹೆಂಗೆ ಚಾರ್ಜ್ ಮಾಡೋದು, ಎಷ್ಟೊತ್ತು ಚಾರ್ಜ್ ಆಗುತ್ತೆ, ಆಲ್ ಇನ್ಫಾರ್ಮೇಷನ್ ಐ ವಿಲ್ ಗಿವ್. ಫಾರ್ ನೌ ಐ ಆಮ್ ನಾಟ್ ಡೂಯಿಂಗ್ ಫಾಸ್ಟ್ ಚಾರ್ಜಿಂಗ್ ಅನ್ಲೆಸ್ ಅಂಟಿಲ್ ಇಟ್ ಈಸ್ ವೆರಿ ವೆರಿ ನೆಸೆಸರಿ. ನೋಡೋಣ ಏನಾಗುತ್ತೆ ಅಂತ. ಸೊ ಸ್ವಲ್ಪ ಸಿಟೀಲಿ ಸ್ವಲ್ಪ ಮೈ ಇದು ಎಲ್ಲ ಕಡೆ ಓಡಿಸಿದ್ನಲ್ಲ, ನೈಸ್ ರೋಡಲ್ಲಿ, ಆಮೇಲೆ ಸ್ವಲ್ಪ ಎಲೆಕ್ಟ್ರಾನಿಕ್ ಸಿಟಿ ದಟ್ ಸೈಡ್ ಆ್ಯಂಡ್ ಆಲ್ ಹೋದಾಗ ಸ್ವಲ್ಪ ಜಾಸ್ತಿನೇ ರೇಂಜ್ ಕೊಡ್ತು. ಲೈಕ್ ಸಿಟೀಲಿ ಸ್ವಲ್ಪ ಕಮ್ಮಿ ಆಗುತ್ತೆ, ಸ್ವಲ್ಪ ಒಂದೇ ಸ್ಟ್ರೆಚ್ ಸಿಕ್ಕಿ ಆರಾಮಾಗಿ ರೋಡ್ ಇದ್ದರೆ ಸ್ವಲ್ಪ ಮೈ ಇನ್ನೂ ರೇಂಜ್ ಜಾಸ್ತಿನೇ ಬರುತ್ತೆ. ಕ್ಯಾನ್ ಎಕ್ಸ್ಪೆಕ್ಟ್ ವಿತ್ 2 people 100 also 100 110, 1 ಅಲ್ಲಿ ಆರಾಮಾಗಿ 120, ಒಬ್ರಿಗಿದ್ರೆ ಆರಾಮಾಗಿ 120-130 ಈಸಿಯಾಗಿ ಬಂದ್ಬಿಡುತ್ತೆ.
ಒಂದು ಸಲ ಟೆಸ್ಟ್ ಮಾಡಬೇಕು, ಔಟ್ ಸೈಡು ತಗೊಂಡೋಗಿ ಎಷ್ಟು ಕಿಲೋಮೀಟ್ರ್ ಬರುತ್ತೆ ಅಂತ. ಅಲ್ಲಿವರೆಗೂ ನೋಡುವ ಹೇಗೆ ಬರುತ್ತೆ ನಮ್ಮ ಗಾಡಿ ಅಂತ. ಸೊ ಮೇಯ್ನ್ ಇದ್ರದ್ದು ಮೇಯ್ನ್ ಒಂದೇ ಒಂದು ಕೆಲಸಕ್ಕೆ ಇದಕ್ಕೆ ಪೆಟ್ರೋಲ್ ಬಂಕ್ ಹೋಗಬೇಕು. ಅದು ಬೇಕಾಗಿಲ್ಲ ಕೆಲವು ಟೈಮು, ಬಟ್ ನಮ್ಮ ಸಿಕ್ಕಿಲ್ಲ ಅಂದರೆ ಅದಕ್ಕೊಂದು ಕೆಲಸಕ್ಕೆ ಹೋಗಬೇಕು. ಏನಂತ ಗೊತ್ತಾ, ಬ್ಲೋ ಟೈರ್ ಪ್ರೆಷರ್, ಟೈರ್ ಪ್ರೆಷರ್ ಇಡ್ಸೋಕ್ಕೆ. ಅಟ್ಲೀಸ್ಟ್ ಆಚೆ ಇದ್ದರೂ ಓಕೆ, ಬೈ ಚಾನ್ಸ್ ಔಟ್ ಸೈಡ್ ಏರ್ ಪ್ರೆಷರ್ ಸಿಕ್ಕಿದ್ರು ಅಲ್ಲೂ ಯೂಸ್ ಮಾಡ್ಬೋದು, ಬಟ್ ಸ್ಟಿಲ್ ಮೋಸ್ಟ್ ಆಫ್ ದ ಟೈಮ್ಸ್ ಸಿಗೋಲ್ಲ. ಅದೊಂದು ಕೆಲಸಕ್ಕೆ ನಾವು ಪೆಟ್ರೋಲ್ ಬಂಕಿಗೆ ಇನ್ನೂ ಹೋಗ್ಬೇಕಾಗತ್ತೆ ಒಂದೊಂದು ಸಲ ಟೈರ್ ಪ್ರೆಷರ್ ಇಡೋಕ್ಕೆ. ಸ್ವಲ್ಪ ಫ್ರಂಟಲ್ಲಿ ಲೋ ಇಟ್ಕೊಂಡು ಓಕೆ, 33 ಇಸ್ ರೆಕಮೆಂಡೆಡ್, ಬಟ್ ಐ ಹ್ಯಾವ್ ಕೆಪ್ಟ್ ಅರೌಂಡ್ 30 ಬಿಕಾಸ್ ಫ್ರಂಟ್ ಸಸ್ಪೆನ್ಷನ್ ಸ್ವಲ್ಪ ಹಾರ್ಡು. ಸೊ 30-31 ಯು ಕ್ಯಾನ್ ಟ್ರೈ ಇಟ್ ಔಟ್, ಲಾಟ್ ಆಫ್ ಡಿಫ್ರೆನ್ಸ್ ವಿಲ್ ಬಿ ದೇರ್. ಸೊ ದಟ್ ಈಸ್ ದಿ ಅಪ್ಡೇಟ್, ನಮ್ಮ ಓಲಾ ಎಕ್ಸ್ಪೀರಿಯನ್ಸು ಅಪ್ಡೇಟು ರಿವ್ಯೂ ಏನು ಬೇಕೋ ತಿಳ್ಕೊಬೋದು. ದಿಸ್ ಈಸ್ ಮೈ ಎಕ್ಸ್ಪೀರಿಯನ್ಸ್. ಕೆಲವ್ರು ಹೇಳ್ತಾರೆ, ಇಲ್ಲ ಸರ್ ಒಂದು ವಾರ ಆಯಿತು ಆಗಲೇ ಕೆಟ್ಟೋಗಿದೆ ಬೈಕ್, ಒಂದು ತಿಂಗಳಾಯಿತು ಶೋರೂಮಲ್ಲೇ ಇದೆ, ಸರ್ವಿಸ್ ಅವರೇ ರೆಸ್ಪಾಂಡ್ ಮಾಡ್ತಿಲ್ಲ, ಅದು ತೊಗೊಂಡು ಡಿಲಿವರಿ ನೆಕ್ಸ್ಟ್ ಡೇನೇ ಕೆಟ್ಟೋಗಿದೆ, ಏನೇನೋ ಸ್ಟೋರೀಸ್ ಇದೆಯಪ್ಪ, ಗೊತ್ತಿಲ್ಲ ಏನಕ್ಕಾಗುತ್ತೆ ಅಂತ. ಸೊ ಒನ್ ಮೋರ್ ಮೇಜರ್ ಥಿಂಗ್ ಈಸ್ ಈ MOVE OS 4 ಇದೆಯಲ್ಲ, ಸೊ ಮೇಕ್ ಶೋರ್ ದಟ್ ಯು ಅಪ್ಡೇಟ್ ಇಟ್. ಐ ಥಿಂಕ್ ದಿಸ್ ಸಾಫ್ಟ್ವೇರ್ ಈಸ್ ಬೆಟರ್. ಇದರಲ್ಲೂ ಸಾಫ್ಟ್ವೇರ್ ಇಶ್ಯೂಸ್ ಇದೆ, ಪ್ರಾಕ್ಸಿಮಿಟಿ ಅನ್ಲಾಕ್ ಆಗಲ್ಲ, ಒಂದು ಟೈಮ್ ಆದರೆ ಒನ್ ಟೈಮ್ ಆಗಲ್ಲ, ಅದಾದಮೇಲೆ ಬ್ಲೂಟೂತ್ ಡಿಸ್ಕನೆಕ್ಷನ್ನು, ಈ ಸಾಫ್ಟ್ವೇರ್ ಇಶ್ಯೂಸೇ ಜಾಸ್ತಿ. ಅಟ್ಲೀಸ್ಟ್ 2-3 ಡೇಸ್ಗೆ ಒಂದು ಸಲ ರೀಸ್ಟಾರ್ಟ್ ಆಗುತ್ತೆ, ರೀಸ್ಟಾರ್ಟ್ ಆಗತ್ತೆ ಅಲ್ಲ, ರೀಸ್ಟಾರ್ಟ್ ಮಾಡ್ತೀನಿ. ಮೇಯ್ನ್ ಈಸ್ ಫಾರ್ ದಿ ಕನೆಕ್ಷನ್, ಬ್ಲೂಟೂತ್ ಕನೆಕ್ಷನ್ ಸಮಟೈಮ್ಸ್ ಕನೆಕ್ಟ್ ಆಗಲ್ಲ ಅದು ಇದು ಅಂದಾಗ ಯು ಹ್ಯಾವ್ ಟು ರೀಸ್ಟಾರ್ಟ್, ದೇರ್ ಇಸ್ ನೋ ಅದರ್ ಆಪ್ಷನ್. ಸೊ ದಟ್ ಈಸ್ ದಿ ಅಪ್ಡೇಟ್ ಇವಾಗ. ದಟ್ ಅಪಾರ್ಟ್ ಫ್ರಮ್ ದ ಸಾಫ್ಟ್ವೇರ್ ದರ್ ಇಸ್ ನೋ ಅದರ್ ಇಶ್ಯೂಸ್. ಎಲ್ಲ ಹಾರ್ಡ್ವೇರು ಚೆನ್ನಾಗಿ ವರ್ಕ್ ಆಗ್ತಿದೆ, ಮೋಟರ್ ಚೆನ್ನಾಗಿ ವರ್ಕ್ ಆಗ್ತಿದೆ. ಮೇಯ್ನ್ ದಿಸ್ ಸಾಫ್ಟ್ವೇರ್ ಈಸ್ ಹ್ಯಾವಿಂಗ್ ಪ್ರಾಬ್ಲಮ್, ದಟ್ ಸಮಟೈಮ್ಸ್ ಇಶ್ಯೂಸ್ ಇರುತ್ತೆ. ಸಾಫ್ಟ್ವೇರ್ ಇಶ್ಯೂಸ್ ಬಿಟ್ಟು ಮಿಕ್ಕಿದ್ದು ಟೈಮ್ ಏನು ಪ್ರಾಬ್ಲಮ್ ಕೊಡಿಸ್ತಿಲ್ಲ, ಓಡಿಸುವಾಗಲಿ ಬ್ರೇಕ್ ಡೌನ್, ಗಾಡಿ ಮಧ್ಯ ನಿಂತ್ಕೊಳ್ಳೋದು, ದಟ್ ದಿಸ್ ನಥಿಂಗ್ ಹ್ಯಾಸ್ ಹ್ಯಾಪೆನ್ ಟಿಲ್ ನೌ. ಸೊ ಫುಲ್ಲಿ ಫಿಂಗರ್ ಕ್ರಾಸ್ಡ್ ಮುಂದೇನೂ ಆಗಲ್ಲ ಅಂತ ನೋಡೋಣ ಹೆಂಗಿರುತ್ತೆ.